subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿಂದು ಶೀರಾ, ರವೆ ಶೀರಾ, ರವಾ ಶೀರಾ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಫಸ್ಟು ನೀರು 2 1/2 ಕಪ್ಪು, 1 ಕಪ್ಪು ರವೆಗೆ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 1/2 ಕಪ್ ಇಟ್ಕೊಳ್ಳಿ, ಬೇಕಾದ್ರೆ ಇನ್ನೊಂದು 1/2 ಕಪ್ ರೆಡಿ ಮಾಡಿ ಇಟ್ಕೊಳ್ಳಿ, ಬೇಕಾದರೆ ಮಾತ್ರ ಹಾಕಿ. 1 ಕಪ್ಪು ಸಕ್ಕರೆ, ಎಷ್ಟು ರವೆನೋ ಅಷ್ಟೇ ಸಕ್ಕರೆ, ಮತ್ತು ಸ್ವಲ್ಪ ಕೇಸರಿ ಇರುತ್ತಲ್ಲ ಸ್ಯಾಫ್ರನ್ ಸ್ಟ್ರಿಂಗ್ಸು, ಅದು ಎಲ್ಲ ಒಟ್ಟಿಗೆ ನೀರಿಗೆ ಹಾಕಿಬಿಟ್ಟು ಬಾಯ್ಲ್ ಮಾಡಲಿಕ್ಕಿಡಿ ಲೋ ಫ್ಲೇಮಲ್ಲಿ. ಈ ಕಡೆ ನಾವು ರವೆ ಹುರ್ಕೊಳ್ಳೋಣ. 2.5 ಟೇಬಲ್ ಸ್ಪೂನು, 2.5 ಇಂದ 3 ಟೇಬಲ್ ಸ್ಪೂನು ಹಾಕ್ಬೋದು. ತುಪ್ಪನ ಕರಗಿದ ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫಸ್ಟು. ಮತ್ತು ಅದಕ್ಕೆ ಇದು ಕ್ಯಾಶ್ಯೂಸ್ ಹಾಕ್ಕೊಳ್ಳಿ, ಗೋಡಂಬಿ ಹಾಕ್ಕೊಳ್ಳಿ. ಮತ್ತು ಮೆತ್ತಗೆ ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಿ. ಅರ್ಧಂಬರ್ಧ ಆಯಿತು ಅನ್ನಬೇಕಾದ್ರೆ ನೋಡಿ, ಈಗ ಅರ್ಧಂಬರ್ಧ ಆಯಿತು ಅನ್ನಬೇಕಾದ್ರೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ, ಒಣ ದ್ರಾಕ್ಷಿ. ಅದು ಪಫ್ ಅಫ್ ಆಗ್ತಾ ಇದೆ ಅನ್ನಬೇಕಾದ್ರೆ, ಅದು ಪಫ್ ಅಫ್ ಆಗತ್ತೆ ಅನ್ನಬೇಕಾದ್ರೆ, ಅಥವಾ ಅದು ಅರಳತ್ತೆ ಅನ್ನಬೇಕಾದ್ರೆ ಇದು ಆಗಿಬಿಡತ್ತೆ ನೋಡಿ. ಇವಾಗ ಆಯಿತು, ಅದನ್ನು ಒಂದು ಬದಿಲಿ ತೆಗೆದಿಡಿ. ಮತ್ತೆ 1 2 ಟೇಬಲ್ ಸ್ಪೂನು, 2 ಇಂದ 3 ಹಾಕಿದರೂ ಆಗುತ್ತೆ, 3 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಅದಕ್ಕೆ 1 ಕಪ್ ರವೆ ಹಾಕಿ. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, ಫೈನ್ ಸುಜಿಲಿ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ಕೋತಾ ಇರಿ. ಹೀಗೆ ನಾವು ಇದಕ್ಕೆ ಹೇಗೆ ಹುರಿತೀವಿ ಉಪ್ಪಿಟ್ಟಿಗೆ, ಅಷ್ಟು ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಹುರಿಬೇಕು, 4 ರಿಂದ 5 ನಿಮಿಷದ ತನಕ. ಈಗ ನೋಡಿ, ಅದು ನೀರು ಸಕ್ಕರೆದು ನೀರು ಇದೆಯಲ್ಲ, ನಾವು ಕೇಸರಿ ಹಾಕಿ ಇಟ್ಟಿದ್ದು, ಅದು ಬಾಯ್ಲ್ ಆಗಿದೆ. ಅದನ್ನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಅಕಸ್ಮಾತ್ ನಾನು ಮೆಜರ್ ಮಾಡಿ ಇಟ್ಟಿದ್ದರಿಂದ ಪೂರ್ತಿ ಹಾಕ್ಕೋಬೋದು. ಒಂದೊಂದು ಸತಿ ರವೆಗೆ ಜಾಸ್ತಿ ಹಿಡಿಯಲ್ಲ, ಕಮ್ಮಿ ಹಿಡಿಯುತ್ತೆ. ನೀವು ಬದಿಲಿ ಇಟ್ಬಿಟ್ಟು ರವೆ ಬೆಂದಮೇಲೆ ಆಮೇಲೆ ಹಾಕ್ಕೋಬೋದು. ಈಗ ನೋಡಿ, 1 ಮಾವಿನ ಹಣ್ಣು ನಮ್ಮ ಮನೆಯದೇ ಇದು, ಬೆನೆಟ್ ಅಪ್ಪಿಸ್ದು. ಅದನ್ನು ಪಲ್ಪ್ ತೆಗೆದು ಇಟ್ಟಿದ್ದೀನಿ, ಅದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಪಲ್ಸ್ ಮಾಡ್ಕೊಳ್ಳೋಣ. ನೀರಿಗೀರೇನು ಹಾಕಬೇಡಿ, ಆಯ್ತಲ್ಲ. ಈಗ ಅದು ಪಲ್ಸ್ ಆಗಿತ್ತು, ನಾ ಪಲ್ಸ್ ಮಾಡಿದ್ದು ಪ್ಯೂರಿನ ಇದಕ್ಕೆ ಹಾಕ್ಕೊಳ್ಳಿ, ರವೆ ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ನೀರೆಲ್ಲ ಅಬ್ಸಾರ್ಬ್ ಆಗಿಬಿಟ್ಟಿದೆ. ಈಗ ಅದಕ್ಕೆ ಪಲ್ಪ್ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗುತ್ತೆ. ಯಾಕಂದರೆ ಇದು ಮಾವಿನ ಹಣ್ಣಿನ ಕಲರ್ ತೊಗೊಂಡ್ಬಿಡುತ್ತೆ. ಸಪೋಸಿಂಗ್ ಯೆಲ್ಲೋ ಕಲರ್ ಇದ್ದರೆ ಯೆಲ್ಲೋನೇ ಕಲರ್ ಆಗುತ್ತೆ. ಮಾವಿನ ಹಣ್ಣು ಆ್ಯಕ್ಚುಲಿ, ಮಾವಿನ ಹಣ್ಣಲ್ಲಿ ತುಂಬ ವಿಟಮಿನ್ ಎ, ಸಿ, ಇ, ಮತ್ತು ಇದು ಹೈ ಇನ್ ಫೈಬರು. ಹಾಗೆ ಒಂದು ಉಳಿದಿರೋವಂಥ ತುಪ್ಪ ಹಾಕ್ಕೊಳ್ಳಿ, ಇನ್ನೂ 1 ಟೇಬಲ್ ಸ್ಪೂನ್ ಉಳಿದಿದ್ದಿದೆ, ಬಟ್ ಈಗ ಹಾಕ್ಕೊಳ್ಳಿ. ಒಟ್ಟಿಗೆ ನಾನು 5 ರಿಂದ 6 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಇಲ್ಲದಿದ್ದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ. ನೋಡಿ, ಇವಾಗ ಆಗ್ತಾ ಬಂತು, ಕುದೀತಾ ಇದೆ, ಹೌದಾ. ಈಗ ಅದಕ್ಕೆ ನಾವು ಹುರ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ದೀವಲ್ಲ, ಅದನ್ನ ಪೂರ್ತಿ ತುಪ್ಪ ಸಮೇತ ಹಾಕ್ಕೊಂಬಿಡಿ. ಈಗೊಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಮಾವಿನ ಹಣ್ಣು ನಿಮಗೆ ಹಾರ್ಟ್ಗೆ ಸಪೋರ್ಟ್ ಮಾಡ್ಬೋದು, ಇಮ್ಯುನಿಟಿ ಬೂಸ್ಟ್ ಮಾಡ್ಬೋದು, ಡೈಜೆಷನ್ಗೆ ಹೆಲ್ಪ್ ಮಾಡ್ಬೋದು, ಹೀಗೆ ವೆಯ್ಟ್ ಗೇನ್ ಮಾತ್ರ ಖಂಡಿತ ಮಾಡೋದಿಲ್ಲ. ಈಗ ನೋಡಿ, ಅದು ಪ್ಯಾನ್ನ ಬಿಡಕ್ಕೆ ತಯಾರಾಗುತ್ತೆ. ಈಗ ಮಿಕ್ಸು ಜಸ್ಟ್ 2 ಟೀಸ್ಪೂನು, ಅದು ದಪ್ಪ ಇದೆಯಲ್ಲ, ಸೊ ಗಟ್ಟಿ ಇದೆ ತುಪ್ಪ, ಸ್ಪೂನ್ ದೊಡ್ಡದು, ಸೊ 2 ಟೀಸ್ಪೂನ್ ಅಂತ ಹೇಳಿದ್ದೀನಿ. ನೋಡಿ, ಇವಾಗ ಬಿಡ್ತಾ ಇದೆ ನೋಡಿ ಪ್ಯಾನು, ನೋಡಿದ್ರಲ್ಲ ಪ್ಯಾನ್ ಬಿಡ್ತಾ ಇದೆ, ಹೌದಾ. ಪ್ಯಾನ್ ಬಿಟ್ಟು ಬಂದುಬಿಡ್ತು, ಈಗ ಪರ್ಫೆಕ್ಟ್ ಆಯಿತು ಕನ್ಸಿಸ್ಟೆನ್ಸಿ, ರೆಡಿ ಆಯಿತು ನಿಮಗೆ ಮ್ಯಾಂಗೋ ಶೀರಾ. ಇದನ್ನು ನೀವು ಏನೋ ಹಾಗೆ ಏನೇನೇ 1 ಕಪ್ ಟೀ ಜೊತೆನೋ, ಒಂದು ಸ್ವಲ್ಪ ಮಿಕ್ಸ್ಚರ್ ಜೊತೆನೋ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಟಿಲ್ ಐ ಪುಟ್ ಅಪ್ ನೆಕ್ಸ್ಟ್ ರೆಸಿಪಿ. ಬಾಯ್.